ಸೊಸೆ ನನ್ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವನ್ ಸುಖ ಸಂತೋಷನ ನೋಡ್ಕೊಳ್ಳಿ ಅಂತ ಹೇಳೋದು ನನ್ನ ಅಧಿಕಾರ ಅಲ್ವಾ ಭಾವ? ಈ ಅಧಿಕಾರ ನರಸಿಂಹಂಗು ಇದೆಯಲ್ವಾ? ಈ ಮಾತನ್ನ ನರಸಿಂಹಂಗೆ ಹೇಳು. ನಿನ್ ಗಂಡ ಎಂತ ಒಳ್ಳೆ ಆಟಗಾರ, ನೀನು ಅವನ್ ಸರಿ ಸಮನಾಗಿ ಆಡ್ಬೇಕು. ನೀ ಇಬ್ರು ಜೋಡಿ ನೋಡಿದ್ರೆ ಒಬ್ರಿಗೋಸ್ಕರ ಒಬ್ರು ಹುಟ್ಟಿದೀರಾ ಅಂತ ಎಲ್ರು ಹೊಟ್ಟೆವರಿ ಪಟ್ಕೋಬೇಕು. ಹೌದು ಅತ್ಗೆ, ನನ್ ಲಕ್ಕಿಯವ್ರಿಗೆ ತಕ್ಕ ಹೆಂಡತಿ ಆಗ್ತೀನಿ ಅನ್ನೋ ಒಂದೇ ಒಂದ್ ಭರವಸೆ ಸಾಕು. ಆಟದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಛಲ ಹುಟ್ಟುತ್ತೆ. ಎಲ್ರ ಮನೆಯಲ್ಲೂ ಅಣ್ಣನ್ ಮಾತು ಅಂದ್ರೆ ರಾಮನ್ ಮಾತು ಅಂತಾರೆ. ಆದ್ರೆ ನಮ್ಮ ಮನೇಲಿ ನರಸಿಂಹ ಅನ್ನೋ ಲಕ್ಷ್ಮಣ್ ಮಾತು ಆ ರಾಮನು ಮೀರಲ್ಲ. ಇಷ್ಟ ದಿನ ಅದ್ ನಿನಗೂ ಅನುಕೂಲ ಆಗಿತ್ತು, ಆದ್ರೆ ಈಗ ನಿನ್ ಸೊಸೆ ಸ್ವಲ್ಪ ಎಗರಾಡ್ತಿದ್ದಾಳೆ, ಅದಕ್ಕೆ ನೀನ್ ನನ್ನ ಹತ್ರ ಬಂದಿರೋದು. ಹಾಗಲ್ಲ ಅಕ್ಕ, ನೀವು ಈ ಮನೆ ಯಜಮಾನಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ ತಾನೇ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅಕ್ಕ ಅಕ್ಕ, ಇದನ್ನ ಮಾಡ್ಬಿಡಿ ಅಕ್ಕ. ಮಾಡಿ ಮಾಡಿ ಅಂತ ನೀನ್ ಕೇಳ್ತಾ ಇರ್ತೀಯ, ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ಈ ಮನೆಗೋಸ್ಕರ ಬೆವರು ಸುರಿಸಿ ಸುರಿಸಿ ಸುಸ್ತಾಗ್ಬಿಟ್ಟಿದೆ. ಆದ್ರೂ ಈ ಮನೆ ಯಜಮಾನಿಯಾಗಿ ನಾನು ಏನಾದ್ರೂ ಒಂದು ಮಾಡಲೇಬೇಕು, ಯೋಚನೆ ಮಾಡ್ತೀನಿ. ಏಯ್ ಬೇಗ ಬೇಗ ಓಡ್ ಬಾ, ಇಷ್ಟಕ್ಕೆ ಸುಸ್ತಾಗೋಯ್ತಾ? ಹೋಗಿ ಲಕ್ಕಿಯವ್ರೆ, ನೀವು ತುಂಬ ಸ್ಪೀಡಾಗಿ ಓಡ್ತೀರಾ. ಮತ್ತೆ ದಿನ ದಿನ ಸ್ಪೀಡ್ ಜಾಸ್ತಿ ಮಾಡ್ಬೇಕಮ್ಮ, ಅವಾಗಲೇ ಸ್ಟ್ಯಾಮಿನಾ ಇಂಪ್ರೂವ್ ಆಗೋದು. ಮ್ಯಾಚ್ ಆಡೋದಕ್ಕೆ ಸ್ಟ್ಯಾಮಿನಾ ಸ್ಟ್ಯಾಮಿನಾ ಬೇಕು. ಬೇಗ ಬೇಗ ರೆಡಿ. ಎದೆ ಮೇಲೆ ಬಂದು ಕುತ್ಕೊಂಡು ಬಿಡು, ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲೋಗಿ ನಿಂತ್ಕೋ. ನೋಡು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಮತ್ತೆ ನಿಮ್ ಜೊತೆ ಎಷ್ಟ್ ವರ್ಷದಿಂದ ಇದೀನಿ ಹೇಳಿ ಅಕ್ಕ. ಈಗ ನಿನ್ ಸೊಸೆ ಅಂತ ಅನ್ಕೊಂಡಿರೋ ಆ ಪೇಡಂಬೂತ ನಿನ್ ಮಾತು ಕೇಳಲ್ಲ, ನಿನ್ ಯಜಮಾನ್ ಮಾತು ಕೇಳಲ್ಲ, ನನ್ ಮಾತು ಕೇಳಲ್ಲ, ನಮ್ ಯಜಮಾನ್ ಮಾತು ಕೇಳಲ್ಲ, ಅದೇ ಸಮಸ್ಯೆ ಆಗಿರೋದು. ಒಂದ್ ಕೆಲ್ಸ ಮಾಡು, ಗಿರಿಜಮ್ಮನ್ ಫೋನ್ ಮಾಡು. ಅಯ್ಯೋ ಆ ಗಿರಿಜಮ್ಮ ಯಾಕಕ್ಕ, ಕಾಗಕ್ಕನ ಮದ್ವೆಲಿ ಗುಬಕ ಅನ್ನೋ ಹಾಗೆ. ಆ ಗೂಬಕಾನೆ ಈಗ ನಮ್ಗೆ ಕೆಲ್ಸಕ್ಕೆ ಬರೋದು. ಎಷ್ಟೇ ಆದರೂ ಅವ್ರ ತಾಯಿ ಮಗಳು, ಮಗಳು ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳೋ ಹಕ್ಕು ತಾಯಿಗಿದೆ. ಈಗ ಏನು ಮಾಡೋದಕ್ಕ? ಗಿರಿಜಮ್ಮನ ಉಪ್ಸು ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಮಾತಾಡಿ ನಮ್ಮ ಮನೆಯವ್ರ ಹತ್ರ ಮಾತಾಡಿಸು. ಗಿರಿಜಮ್ಮನ ಮಾತು ನಮ್ಮ ಮನೆಯವರೆಲ್ಲ ಕೇಳ್ತಾರೆ. ಅದು ಸರಿ ಅಕ್ಕ, ಆದ್ರೆ ಆ ಗಿರಿಜಮ್ಮ ನನ್ ಮಾತು ಕೇಳ್ಬೇಕಲ್ಲ. ಕೇಳ್ತಾರೆ, ಹೋಗ್ಲಿದ್ರೆ ಯಾರು ಬೇಕಾದ್ರೂ ಹಳ್ಳಕ್ಕೆ ಬೀಳ್ತಾರೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರಲ್ವಾ, ಹಿಡಿಯೋಣ. ಯಾಕೆ ಆಗ್ತಾ ಇಲ್ವ ನಿನ್ ಕೈಲಿ? ಹೋಗಿಲ್ಲ ಅಕ್ಕಿಯವ್ರೆ, ನೀವು ತುಂಬ ಸ್ಪೀಡಾಗಿ ಓಡ್ತೀರ, ನನ್ ಕೈಲಿ ಸ್ಪೀಡಾಗಿ ಓಡೋಕ್ಕಾಗಲ್ಲ. ಓಡಕ್ಕೆ ಆಗಲ್ಲ ನಿನ್ಗೆ, ಇನ್ ಮ್ಯಾಚ್ ಆಡ್ತೀಯ? ಮ್ಯಾಚ್ ಆಡೋದಕ್ಕೂ ಓಡ್ ಬರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ, ಓಡಿದ್ರೇನೆ ಸ್ಟ್ಯಾಮಿನಾ ಇಂಪ್ರೂವ್ ಆಗೋದು, ಸ್ಟ್ಯಾಮಿನಾ ಇದ್ರೇನೆ ಮ್ಯಾಚ್ ಆಡೋಕ್ಕಾಗೋದು. ಸೋತು ಸಂಪಿಗೆ ದಿಬ್ಬದ ಮರ್ಯಾದೆ ತೆಗಿಯೋ ಬದಲು ದೊಡ್ಡಪ್ಪಂಗೆ ಹೇಳು ಮ್ಯಾಚ್ ಆಡಲ್ಲ ಅಂತ. ನಾನೇನು ರೆಡಿ ಲಕ್ಕಿಯವ್ರೆ, ಆದ್ರೆ ಮಾವನೇ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ. ರೆಡಿ ಅಂತ ಹೇಳಿದ್ರೆ ಮ್ಯಾಚ್ ಆಡೋದಕ್ಕೆ ರೆಡಿ ಅಂತ ಅನ್ಕೋಬಿಡ್ತಾರೆ. ನನಗೆ ಕಷ್ಟ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಬಿಡಿಸಿ ಹೇಳಬೇಕು.
ನಾನು ಅದನ್ನೇ ಲಕ್ಕಿಯವರೇ ಹೇಳ್ತಿರೋದು, ಆದರೆ ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ. ಆಮೇಲೆ ನರಸಿಂಹವನೇ ಅಂತೆ ಈ ಮ್ಯಾಚ್ ಆಡಿಸ್ತಾ ಇರೋದು. ಏನಿದ್ರು ನರಸಿಂಹವನ ಹತ್ರನೇ ಮಾತಾಡ್ಕೋ, ನನ್ನ ಕೈಲಿ ಏನೂ ಇಲ್ಲ ಅಂತ ಹೇಳ್ಕೊಳ್ಸಿದ್ರು. ಓ, ಅಪ್ಪಂಗಾದ್ರೂ ಬುದ್ಧಿ ಇದೆ ಅಂತ ಅನ್ಕೊಂಡೆ. ಅವರು ಈ ಥರ ಶಾಮಿಲ್ಲ. ಮುಗೀತು, ಸೋಲೋದು ಅಂತ ನೀನು ಹಣೆಯಲ್ಲಿ ಬರ್ದಾಗಿದೆ, ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ ಅಲ್ವಾ ಲಕ್ಕಿಯವರೇ, ಆದರೆ ಆಟ ಆಡೋದು ಮುಖ್ಯ ಅಲ್ವಾ? ಓಹೋ, ನನಗೆ ಬುದ್ಧಿ ಹೇಳ್ತೀಯ ನೀನು? ಸೂರ್ಯಂಗೆ ಟಾರ್ಚಾ? ಹಾಗಾದರೆ ಓಡಬೇಡ, ಕೂತ್ಕೋ, ಆರಾಮಾಗಿರು. ಮ್ಯಾಚಲ್ಲೂ ಅಷ್ಟೇ, ಹೋದ ತಕ್ಷಣ ಔಟ್ ಆಗಿ ಬಂದ್ಬಿಡು. ಇನ್ನೇನಕ್ಕೆ ಬೇಕು ನಿಮಗೆ ಮ್ಯಾಚು? ಆಟಗಾರರಿಗೆ ಸ್ವಲ್ಪನಾದರೂ ಸ್ವಾಭಿಮಾನ ಇರಬೇಕು, ಗೆಲ್ತೀನಿ ಅನ್ನೋ ಛಲ ಇರಬೇಕು. ಅದಕ್ಕಾದ್ರೂ ಓಡು. ನನ್ನ ಕೈಲಾದ ಸ್ಪೀಡಾಗಿ ಓಡ್ ಬರ್ತೀನಿ ಲಕ್ಕಿಯವರೇ, ಆದರೆ ನಿಮ್ಮ ಸ್ಪೀಡಾಗಿ ಮಾತ್ರ ನಂಗೆ ಓಡೋಕ್ಕಾಗಲ್ಲ. ಗೊತ್ತು ತಾನೆ ನನ್ನ ಥರ ಆಡೋಕ್ಕಾಗಲ್ಲ ಅಂತ? ಮತ್ತು ನನ್ನ ಮಾತು ಕೇಳು. ನಾನು ನಿಮ್ಮ ಮಾತೇ ಅಲ್ವಾ ಕೇಳೋದು ಲಕ್ಕಿಯವರೇ, ಆದರೆ ಮ್ಯಾಚ್ ವಿಷಯದಲ್ಲಿ ನಾನೇನೂ ಮಾಡೋಕ್ಕಾಗಲ್ಲ. ಸರಿ ಸರಿ, ನಡಿ ಓಡು. ಅಯ್ಯೋ, ಇರಿ ಲಕ್ಕಿಯವರೇ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಹಲೋ ಕಿಜಿಕ, ಯಾರು ಮಾತಾಡ್ತಿರೋದು? ಸುಮತಿನಾ? ಯಾಕೆ ಗಿರ್ಜಕ್ಕ, ನನ್ನ ಧ್ವನಿ ಮರ್ತುಬಿಟ್ರಾ? ಹಾಗಲ್ಲ ಸುಮತಿ, ನೀನು ಯಾವಾಗಲೂ ನನಗೆ ಫೋನ್ ಮಾಡೋದೇ ಇಲ್ವಲ್ಲ, ಅದಕ್ಕೆ ತಕ್ಷಣ ಗೊತ್ತಾಗಲಿಲ್ಲ, ಆದರೂ ಅನಿಸಿತ್ತು ಸುಮತಿ ಇದೆ ಅಂತ. ಚೆನ್ನಾಗಿದ್ದೀರಾ? ಹೂಮ್ಮ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಇದ್ದೀವಿ. ಏನು ಮಾಡ್ತಿದ್ರಿ? ಏ, ಅಂಥದ್ದೇನಿಲ್ಲ, ಈಗ ತೊಗರಿಕಾಯಿ ಕಾಲ ಅಲ್ವಾ, ಅದನ್ನ ಈಗ ಬಿಡಿಸ್ತಾ ಇದ್ದೀನಿ, ಹದವಾಗಿ ಕಾಳು ಮೆಣಸಿನ ಕೂಟ್ ಮಾಡೋಣ ಅಂತ. ಅದೇ ಕೇಳಿಸ್ಕೊಂಡ್ರೆ ಬಾಯಿನಲ್ಲಿ ನೀರು ಬರುತ್ತೆ. ತಿನ್ನಕ್ಕಾಗಲ್ಲ ಅಷ್ಟೇ, ಈ ಹೆಂಗಸು ಬರೀ ಮಾತಿನಲ್ಲೇ ಮನೆ ಕಟ್ಟುತ್ತೆ. ನಿಮ್ ಕೈ ರುಚಿ ಯಾರಿಗ್ ಬರುತ್ತೆ ಹೇಳಿ ಗಿರ್ಜಕ್ಕ? ಏ, ಹಾಗೇನಿಲ್ಲ ಕಣೆ, ನನ್ಗೆ ತೂಕ ಅಳತೆ ಅಂತ ಏನು ಇಲ್ಲ. ನಾನ್ ನಿನ್ನೆ ಮೊನ್ನೆ ಅಡಿಗೆ ಮಾಡ್ತಾ ಇದ್ದೀನಿ, ಎಷ್ಟೋ ವರ್ಷದಿಂದ ಹೀಗೆ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನಿ. ಕೈ ಸಿಕ್ಕಿದ್ದನ್ನ ಹಾಕ್ತೀನಪ್ಪ, ಅದೇನೋ ಎಲ್ಲರೂ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಕ್ಕ, ಯಮ್ಮ ಅಡುಗೆ ಬಗ್ಗೆ ಮಾತಾಡ್ತಾ ಇದೆ, ಹಿಂಗೆ ಅರ್ಧ ಗಂಟೆ ಈ ಟಾಪಿಕ್ ಬಿಡಲ್ಲ, ಕುಯ್ತಾನೆ ಇರುತ್ತೆ. ನೀನ್ಯಾಕೆ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇದೀಯ? ವಿಷಯಕ್ಕೆ ಬಾ. ಸುಮತಿ, ಒಂದಿನ ನೀನ್ ಬಿಡು ಮಾಡ್ಕೊಂಡು ನಮ್ಮ ಮನೆಗೆ ಬಾ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಗಿರ್ಜಮ್ಮ, ನಾನು ರೇವತಿ. ಓ, ರೇವತಿನಾ? ನಾನು ಇಷ್ಟೊತ್ತು ಸುಮತಿ ಹತ್ರ ಮಾತಾಡ್ತಿದ್ದೀನಲ್ಲ, ಅವಳೇ ಅನ್ಕೊಂಡಿದ್ದೆ. ಏನ್ ಗೊತ್ತಾ ರೇವತಿ, ಈ ಹಸಿ ತೊಗರಿಕಾಳಲ್ಲಿ. ಆಯ್ತು ಆಯ್ತು ಆಯ್ತು, ಅಡಿಗೆ ವಿಷಯ ಇದ್ದಿದ್ದೆ, ನಮ್ಮ ಹೆಂಗಸರು ಹಣೆವರನೇ ಅಷ್ಟು. ಅದು ಗಿರ್ಜಮ್ಮ, ನಾನು ಫೋನ್ ಮಾಡಿದ್ದೆ ಯಾಕೆಂದ್ರೆ ವಿಷಯಕ್ಕೆ ಬಂದ್ಬಿಡ್ತೀನಿ ನೋಡಿ. ನೀ ಸ್ಕಿಪ್ಪಿಂಗ್ ಕಲಿತಾನೆ ಇರು, ಆ ಸುಪ್ರಿಯ ಬಂದು ಅಡ್ಡಡ್ಡ ನುಂಗ್ಬಿಡ್ತಾಳೆ ನಿನ್ನ. ಏನಾಗಿ ನೋಡ್ತಾ ಇದೀಯಾ, ನಿನ್ನೇನು ಎದುರ್ಸೋಕೆ ಹೇಳ್ತಾ ಇಲ್ಲ, ಇರೋ ಫ್ಯಾಕ್ಟ್ನ ಹೇಳ್ತಾ ಇರೋದು. ಅದಕ್ಕೆ ಹೇಳಿದ್ದು ಇವಾಗಿಂದನೇ ರೆಡಿಯಾಗು ಅಂತ. ನೀನು ಎಷ್ಟು ಮಾಡಿದ್ರೆ ಅಷ್ಟೇ, ಈ ಯುದ್ಧಕ್ಕೆ ನಿಂತಾಗ ಶಸ್ತ್ರಾಭ್ಯಾಸ ಮಾಡ್ದಂಗೆ, ಏನೂ ಪ್ರಯೋಜನ ಇಲ್ಲ. ವರ್ಷಾನುಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡಿದವರೇ ಸುಪ್ರಿಯ ನೋಡಿದೆ ತಬ್ಬಿಬ್ಬಾಗ್ತಾರೆ. ಎಂತೆಂಥ ಪಟ್ಟಾಗ್ತಾಳೆ ಗೊತ್ತಾ, ನಮಗೆ ಭಯ ಆಗುತ್ತೆ. ನಿನ್ನ ದೇವರೇ ಕಾಪಾಡಬೇಕು, ಸುಮ್ಮನೆ ನಿಂತರೆ ಆಗಲ್ಲ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕು. ಸೋಲದಂತೂ ಸೋಲ್ತೀಯ, ಸ್ವಲ್ಪನಾದರೂ ಮರ್ಯಾದೆ ಉಳಿಸಿ ಸೋಲು. ಸರಿ.
ಹೇಳ್ತಿ? ನಿಮ್ಮ ಮಗಳು ಫೋನ್ ಮಾಡಿದ್ಲಾ? ಹ್ಞೂ, ನಾವೇ ಫೋನ್ ಮಾಡಿದ್ವಿ. ಅವಾಗ ಹೇಳಿದ್ಲು ಮ್ಯಾಚ್ ಇದೆ ಅಂತ. ಯಾಕೋ ಗೀತಾ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ ರೇವತಿ, ಅದಕ್ಕೆ ನಾನು ಅವಳಿಗೆ ಹೇಳಿದೆ. ನೀನು ಎಂಥವ್ರ ಮನೇಲಿ ಹುಟ್ಟಿದೀಯಾ, ಎಂಥ ಮನೆ ಮೆಟ್ಟಿದೀಯಾ? ನೀನ್ ಈ ತರ ಹೆದರ್ಕೊಳ್ಳೋದು ಹುಟ್ಟಿದ ಮನೆಗೂ ಶೋಭೆ ತರಲ್ಲ, ಮೆಟ್ಟಿದ ಮನೆಗೂ ಶೋಭೆ ತರಲ್ಲ ಅಂತ ಧೈರ್ಯವಾಗಿರ್ಬೇಕು ಅಂತೆಲ್ಲ ಹೇಳಿದೀನಿ. ಅದನ್ನೇ ಹೇಳಕ್ ಬಂದೆ. ಸ್ವಲ್ಪ ಕೇಳಿಸ್ಕೊಳ್ಳಿ ಗಿರಿಜಮ್ಮ. ಹೇಳು ರೇವತಿ. ನರಸಿಂಹ ನಮ್ ಗೀತನ ಹತ್ರ ಒಂದ್ ಮ್ಯಾಚ್ ಆಡ್ಸು ಅಂತ ನಮ್ಮ ಯಜಮಾನರ ಹತ್ರ ಹೇಳಿದ್ರಂತೆ. ಹ್ಞೂ, ನಮ್ ಗೀತಾ ಹೇಳಿದ್ಲು ನಮ್ ಮಾವನವರೇ ಎಲ್ಲ ವ್ಯವಸ್ಥೆ ಮಾಡಿರೋದು ಅಂತ. ಸ್ವಲ್ಪ ನನ್ ಮಾತು ಕೇಳಿಸ್ಕೊಳ್ಳಿ ಗಿರಿಜಮ್ಮ. ನರಸಿಂಹ ಅಂತೂ ಮೂರೊತ್ತು ಕಬಡ್ಡಿ 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 ಅಂತ ಇದ್ಬಿಟ್ಟ. ಅವನಿಗೆ ಮನೆ ಬೇಡ, ಹೆಂಡತಿ ಬೇಡ, ಸಂಸಾರ ಬೇಡ. ತಾನಾಗೆ ಬಂದಿರೋ ಸಂಪತ್ತು ಯಜಮಾನಿಗೆ ನಡೆಸ್ತಿದ್ದಾನೆ. ಅವನ ಮಗನಂತೂ ಕಬಡ್ಡಿ ಪ್ಲೇಯರ್ ಮಾಡ್ಬಿಟ್ಟ. ನನ್ನ ಮಗನು ಅದೇ ಕೆಲಸ ಕೇಳ್ಕೊಂಡಿದ್ದಾನೆ. ಒಂದಿನನಾದ್ರೂ ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದಾರ? ಇಲ್ಲ. ಬಿಟ್ಟಿದ್ದಿದ್ರೆ ನಿಮ್ಮ ಅಳಿಯ ಡಾಕ್ಟ್ರು ಇಂಜಿನಿಯರು ಆಗ್ತಿದ್ರು. ನಿಮಗೆ ಎಷ್ಟೊಂದು ಮರ್ಯಾದೆ ಸಿಕ್ತಿತ್ತು. ಪರವಾಗಿಲ್ಲ ಬಿಡು ರೇವತಿ, ಕಬಡ್ಡಿ ಆಡಿದ್ರಿಂದಾನೆ ಇವತ್ತು ಇಷ್ಟೊಂದು ಹೆಸರು ಮಾಡಿರೋದು. ಅದೇ ಡಾಕ್ಟ್ರು ಇಂಜಿನಿಯರ್ ಆಗಿದ್ರೆ ಇಷ್ಟು ಹೆಸರು ಮಾಡಕ್ಕೆ ಆಗ್ತಿತ್ತಾ? ಇನ್ನೂ ಚೆನ್ನಾಗಿ ಮಾಡಬೇಕು, ನಿಲ್ಲಿಸ್ಬಾರ್ದು. ಫಾಸ್ಟಾಗಿ ಮಾಡು, ಫಾಸ್ಟಾಗಿ ಮಾಡು. ಏನು, ಯಾಕೆ ನಿಲ್ಲಿಸ್ದೆ? ನನ್ನನ್ನು ನೋಡೇ ಹೆದರ್ಕೊಂಡ್ರೆ ಇನ್ನು ಆ ಸುಪ್ರಿಯನ್ನ ಹೆಂಗೆ ಫೇಸ್ ಮಾಡ್ತೀಯ? ನಿಲ್ಲಿಸ್ಬಾರ್ದು, ಸ್ಟಾರ್ಟ್ ಮಾಡು, ಇವಾಗಲೇ ಸ್ಟಾರ್ಟ್ ಮಾಡು. ಸ್ಪೀಡ್ 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 ಸ್ಪೀಡ್, ಯಾವುದೇ ಕಾರಣಕ್ಕೆ ನಿಲ್ಲಿಸ್ಬಾರ್ದು, ಬೇಗ. ಸುಮತಿ, ಈ ಅಮ್ಮನ್ನ ಅಳ್ಳಕ್ಕೆ ಬೀಳ್ಸೋದು ಸ್ವಲ್ಪ ಕಷ್ಟವಾ? ನಾನು ಹೇಳಿದ್ನಲ್ಲ ಅಕ್ಕ, ಅದೇನೋ ಸರಿ ಗಿರಿಜಮ್ಮ, ಗಂಡ್ ಮಕ್ಳಿಗೆ ಹೇಗೋ ನಡೆಯತ್ತೆ. ಈಗ ಗೀತನು ಕಬಡ್ಡಿ ಆಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಕೇಳಬೇಕು ತಾನೆ. ಇವತ್ತು ಆಟ ಆಡೋಳ್ಗೆ ನಾಳೆ ಮಕ್ಕಳು ಮರಿ ಆಗೋದು ಕಷ್ಟ ಆಗ್ಬಿಟ್ರೆ. ಮೊದಲೇ ನಿಮ್ಮ ಮಗಳು ಆ ಗಾತ್ರ ಇದ್ದಾಳೆ, ಎಲ್ಲ ಸರಿಯಾಗಿರೋರಿಗೆ ಮಕ್ಕಳಾಗೋದು ಕಷ್ಟ. ಇನ್ನವಳು ಕಬಡ್ಡಿ ಆಡ್ತಾ ಎದ್ದು ಬಿದ್ದು ಏನಾದರೂ ಆಗ್ಬಿಟ್ರೆ ಅದಕ್ಕೆಲ್ಲ ಯಾರು ಹೊಣೆ? ಜೀವನ ಪೂರ್ತಿ ಅನುಭವಿಸೋರು ಯಾರು? ನಾವಿರ್ತೀವಾ? ನರಸಿಂಹ ಇರ್ತಾನಾ? ಇವತ್ತಿದ್ದವರು ನಾಳೆ ಇರಲ್ಲಪ್ಪ. ಆದರೆ ಮಕ್ಕಳು ನಾಳೆ ಬಾಳಿ ಬದುಕಬೇಕಲ್ವಾ? ಹ್ಞೂ, ಕರೆಕ್ಟಾಗಿ ಮಾಡು, ನಿಲ್ಲಿಸ್ಬೇಡ, ಫಾಸ್ಟ್ ಫಾಸ್ಟಾಗಿ ಮಾಡು. ಸ್ಪೀಡ್ ಸ್ಪೀಡ್ ಸ್ಪೀಡ್, ಇನ್ನೂ ಸ್ಪೀಡು, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು. ಹಾ, ಹಂಗೆ ಹೊಡಿತಾ ಇರು. ಏಯ್, ನಿಲ್ಲಿಸ್ಬೇಡ ಅಂತ ಹೇಳಿದೆ ತಾನೆ ನಿಂಗೆ? ಜಂಪ್ ಮಾಡು, ಜಂಪ್ ಮಾಡು, ಜಂಪ್ ಮಾಡು, ಜಂಪ್ ಮಾಡು, ಜೋರಾಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು, ಜಂಪ್ ಮಾಡು. ಬೇಗ 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 ಬೇಗ, ಇನ್ನೂ 20 ಅಡಿ ಬೇಕು.
ಇನ್ನೂ ಸ್ಪೀಡು, ಇನ್ನೂ ಸ್ಪೀಡ್, ಇನ್ನೂ ಸ್ಪೀಡ್, ಇನ್ನೂ ಸ್ಪೀಡ್, ಇನ್ನೂ ಸ್ಪೀಡ್, ಇನ್ನೂ ಸ್ಪೀಡ್, ಇನ್ನೂ ಸ್ಪೀಡ್ ಆಗ್ಬೇಕು. ನೀವು ಅಂದ್ರೆ ಸುಮ್ಮನೆ ಮಾತಾಡಿ ಮಾತಾಡಿ ನೋಡಿ ಗಿರಿಜಮ್ಮ, ನಿಮ್ಮ ಯಜಮಾನ್ರು ಕಬಡ್ಡಿ ಪ್ಲೇಯರ್ ಆಗಿದ್ರು, ಮೂರು ಹೊತ್ತು ಅದರಲ್ಲೇ ಜೀವನ ಕಳೆದ್ರು. ಆದ್ರೆ ನಿಮಗೇನ್ ಸಿಕ್ತು? ನೀವೇನೋ ಗಟ್ಟಿಗಿತ್ತಿ, ಸಂಸಾರ ನಿಲ್ಲಿಸಿ ಮಕ್ಕಳನ್ನ ಬೆಳೆಸಿ ಒಂದು ದಡಕ್ಕೆ ಸೇರಿಸಿದ್ರಿ. ಅದೇ ನೀವು ಕಬಡ್ಡಿ ನಂಬ್ಕೊಂಡಿದ್ರೆ ಏನಾದರೂ ಉಪಯೋಗಕ್ಕೆ ಬರ್ತಿತ್ತ? ಹೆಸರೊಂದು ಬರತ್ತೆ, ನೆಕ್ಕೋಬೇಕು ಉಪ್ಪು ಖಾರ ಹಾಕಿ. ಈಗ ಕಬಡ್ಡಿ ಪಂದ್ಯಕ್ಕೆ ಒಪ್ಕೊಂಡಿದ್ದಾಳೆ, ಸರಿನಾದು ಮಾವನಿಗೋಸ್ಕರ ಗಂಡನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಿಮ್ಮ ಮಗಳಿಗೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಅದಕ್ಕಿಂತ ಮುಂಚೆ ನರಸಿಂಹ ಹೇಳ್ದಂತ ನಮ್ಮ ಯಜಮಾನ್ರು ಎದುರಾಡ್ತಿದ್ದಾರೆ. ನಿಮ್ಮ ಮಾತಿಂದ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಲಗಾಮ್ ಹಾಕಿ. ಹಾಗಾದ್ರೆ ನನಗೇನು ಮಾಡ್ಬೇಕು ಹೇಳು? ಮೊದಲು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಪಂದ್ಯನ ನಿಲ್ಲಿಸಿ, ಆಮೇಲೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ. ಅಂದ್ರೆ ಮಹಾಬಲನ ಹತ್ರ ಮಾತಾಡೋದು ಒಳ್ಳೇದು ಅಂತೀಯಾ? ನನಗೇನು ಹಾಗೆ ಅನ್ನಿಸ್ತಾ ಇದೆ ಗಿರಿಜಮ್ಮ, ಇನ್ನು ನನಗಿಂತ ನೀವು ಬುದ್ಧಿವಂತರು, ನಿಮಗೆ ನಾನು ಹೇಳೋಕ್ಕಾಗತ್ತಾ? ಹೌದು ರೇವತಿ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಮಹಾಬಲನ ಹತ್ರ ಮಾತಾಡೋದು ಒಳ್ಳೇದು ಅಂತ. ಹ್ಞೂ, ಮತ್ತೆ ನಿಮಗೆ ಅನಿಸಿದ್ಮೇಲೆ ನಾನು ಹೇಳೋಕ್ಕಾಗತ್ತಾ? ಮಾತಾಡ್ಬಿಡಿ. ಆಯ್ತಮ್ಮ, ನಾನು ಅವನ ಹತ್ರ ಮಾತಾಡ್ತೀನಿ. ಬಿಡುವಾದಾಗ ನಮ್ಮ ಮನೆಗೆ ಬಂದ್ಬಿಡಿ, ಇಲ್ದಿದ್ರೆ ನಾವೇ ಬಂದ್ಬಿಡ್ತೀವಿ. ಹಿತ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೀವು ಹೇಳ್ಕೊಡಿ. ನಿಮ್ಮ ಕೈ ರುಚಿ ಆಹಾ, ಮಾತಾಡಂಗೆ ಇಲ್ಲ. ಆಯ್ತು, ಇಡ್ತೀನಿ. ಸರಿ ಅಕ್ಕ. ಒಂಬತ್ತು ಒಂಬತ್ತು ತೋಳ ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಕ್ಕ ಎಷ್ಟು ಒಳ್ಳೆ ಐಡಿಯಾ ಮಾಡಿದ್ರಿ ಅಕ್ಕ. ನೋಡಿದ್ಯಾ ನನ್ನ ಐಡಿಯಾ ಹೇಗೆ ಕೆಲಸ ಮಾಡುತ್ತೆ? ಈಗಿದೆ ಭಾರಿ ಹಬ್ಬ ಮತ್ತೆ ಹೇಳಿ ಗಿರಿಜಮ್ಮ. ಮಹಾಬಲ, ನಾನೇನೋ ಒಂದು ಸುದ್ದಿ ಕೇಳಿದೆ, ಯಾಕೋ ನನಗೆ ತುಂಬ ಆತಂಕ ಆಗ್ತಾ ಇದೆ. ಏನಂತ ವಿಷಯ ಚಿಂತೆ ಆಗೋದಂತದ್ದು? ಅದೇ, ನಮ್ಮ ಗೀತಾ ಇಷ್ಟು ಬೇಗ ಕಬಡ್ಡಿ ಮ್ಯಾಚ್ ಆಡ್ತಾ ಇದ್ದಾಳಂತೆ. ಹೌದು, ಅದಕ್ಕೆ ಯಾಕೆ ಚಿಂತೆ ಪಡ್ತೀರಾ? ಖುಷಿ ಪಡಬೇಕಲ್ವಾ? ಖಂಡಿತ ಖುಷಿ ಪಡ್ತಿದ್ದೆ ಮಗ ಆಗಿದ್ದಿದ್ರೆ. ಗಿರಿಜಕ್ಕ, ಈ ಕಾಲದಲ್ಲೂ ಗಂಡು ಹೆಣ್ಣು ಅಂತ ಭೇದಾವ ಮಾಡ್ತಾರ? ಹೆಣ್ಮಕ್ಳು ಯಾವ್ದಕ್ಕೇನ್ ಕಡಿಮೆ ಇದ್ದಾರೆ? ಮನೆಗೆ ಹೆಸರು ತರ್ತಿಲ್ವಾ? ಅದೆಲ್ಲ ನಿಜ ಮಹಾಬಲ, ಆದ್ರೆ ಹೆಣ್ಣು ಏನೇ ಸಾಧಿಸಿದ್ರು ಒಳಗಡೆ ಸಂಸಾರ ನಡೆಸಬೇಕಾಗಿರೋದು ಅವಳೇ ಅಲ್ವಾ? ಗೀತಾ ಎರಡೂ ನಿಭಾಯಿಸ್ತಿದ್ದಾಳಲ್ಲ, ಮತ್ತೆ ಚಿಂತೆ? ಅದೇನೇ ಇರ್ಲಿ ಮಹಾಬಲ, ಗೀತನ ಹತ್ರ ಇಷ್ಟು ಬೇಗ ಮ್ಯಾಚ್ ಆಡಿಸ್ಬೇಡಿ. ಎಲ್ಲ ಅನೌನ್ಸ್ ಮಾಡಾಗಿದೆ, ಎಲ್ಲ ನರಸಿಂಹನೇ ತಯಾರಿ ಮಾಡಿರೋದು ಗೊತ್ತು, ಆದ್ರೆ ಇನ್ನೂ ತಡ ಆಗಿಲ್ಲ, ನೀವು ತಡಿಬೋದಲ್ವಾ? ಯಾಕೆ ಹೇಳ್ತಿದ್ದೀರಾ? ಒಂದು ಹೆಣ್ಣಿಗೆ ತನ್ನ ಸಂಸಾರ ಮುಖ್ಯ ಆಗತ್ತೆ. ಒಂದು ಗೃಹಿಣಿಯಾಗಿ ಅವಳ ಅಗತ್ಯ ಮನೆಗೆ ತುಂಬಾ ಜಾಸ್ತಿ ಇರುತ್ತೆ. ಒಪ್ತೀನಿ, ಆದ್ರೆ ಅಷ್ಟಕ್ಕೆ ಯಾಕೆ ಸೀಮಿತವಾಗಿರ್ಬೇಕು? ನಿಮ್ ತಲೆಗೆ ಇವೆಲ್ಲ ಆಯ್ತು, ಕಾಲ ಈಗ ಬದಲಾಗಿದೆ. ಬದಲಾಗಿದೆ ಅನ್ನೋದಕ್ಕೆ, ಬೆಳಗ್ಗೆ ಎದ್ದು ಕೋಳಿ ತಾನೇ ಕೂಗೋದು, ಹುಂಜ ಕೂಗಲ್ಲ ಅಲ್ವಾ? ಏನೇ ಆದ್ರೂ ಹೆಣ್ಣು ತಾನೇ ಮಗುಗೆ ಜನ್ಮ ಕೊಡೋದು, ಗಂಡು ಕೊಡಕ್ಕಾಗಲ್ಲ ಅಲ್ವಾ? ಯಾವುದು ಬದಲಾಗಿಲ್ಲ,
ಬದಲಾಗಿದೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಷ್ಟೇ. ಬೇಡ ಮಹಾಬಲ, ಗೀತಾ ನಿಮ್ಮನೆ ಸೊಸೆ. ಅವಳು ಒಂದು ಮಗುವಿಗೆ ತಾಯಿಯಾಗಿ ನಿಮ್ಮನೆ ದೀಪನ ಬೆಳಗಲಿ, ನಿಮ್ಮ ವಂಶನ ಉದ್ಧಾರ ಮಾಡಲಿ. ಒಂದು ಹೆಣ್ಣು ತಾನು ಗಟ್ಟಿಯಾಗಿ ನಿಲ್ಲಿ ಆಗ ಒಂದು ಸಮಾಜನೇ ನಿಲ್ಲಿಸ್ದಾಗತ್ತೆ.